ಹಲೋ ಫ್ರೆಂಡ್ಸ್, ಇವತ್ತು ನಾವು ಹಿತ್ಕವ್ರೆಕಾಳು ಸಾರು ಮಾಡೋದು ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೀಸನ್ ಸ್ಟಾರ್ಟ್ ಆಯ್ತಲ್ವಾ, ಮೊದಲು ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಬರುತ್ತೆ. 1/4 ಇಂಚಷ್ಟು ಶುಂಠಿ ಮತ್ತು 4-5 ಎಸ್ಲಷ್ಟು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಂತರ 1/4 ಇಂಚಷ್ಟು ಚಕ್ಕೆ ಮತ್ತು 8-9 ಲವಂಗ, ಲವಂಗ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ನಾನು ಎಷ್ಟೆಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಹಾಗೆಯೇ 1/4 ಟೀಸ್ಪೂನ್ ಅರಿಶಿನ, 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಇದರಲ್ಲಿ ನಾನು 1 ಟೀಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ. ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, 1 ಕೆಜಿ ಅವರೆಕಾಳಿಗೆ ಇಷ್ಟು ಕಾಳು ಬಂದಿದೆ. ಪೂರ್ತಿಯಾಗಿ ನಮಗೆ ಬಿಳಿದೂ ಇರಬಾರ್ದು, ಪೂರ್ತಿಯಾಗಿ ಹಸಿರೂ ಇರಬಾರ್ದು, ಎರಡು ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಪೂರ್ತಿ ಹಸಿರಿದ್ರೆ ಸಾರು ನೀರು ನೀರಾಗಿ ಬರುತ್ತೆ, ಪೂರ್ತಿ ಬಿಳಿದಿದ್ದರೆ ತುಂಬ ಗಟ್ಟಿಯಾಗೋಗುತ್ತೆ, ರುಚಿನೂ ಬರಲ್ಲ. ಈ ರೀತಿ ಫ್ರೆಶ್ಶಾಗಿ ನೀವು ಈ ಥರ ಮಿಕ್ಸ್ ಇರೋ ಕಾಳನ್ನು ತಗೊಳ್ಳಿ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಕಡಾಯಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಧಾರಾಳವಾಗಿ ನೀವು ಎಣ್ಣೆನೆ ಹಾಕ್ಕೊಳ್ಬೋದು. ಬಿಸಿ ಆಯ್ತಲ್ವಾ, ಇದರಲ್ಲೇ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಸಿಡಿದ ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಕಸೂರಿ ಮೇಥಿ ಸೇರಿಸೋದ್ರಿಂದ ಘಮ ಚೆನ್ನಾಗಿರುತ್ತೆ. ಒಂದೇ ಒಂದು ಟೊಮೊಟೊ, ಹಾಗೆ ನಾವು ರೆಡಿ ಮಾಡಿ ಇಟ್ಟಿರೋವಂಥ ಹಿತ್ಕವರೆಕಾಳನ್ನು ಸೇರಿಸ್ಕೊಳ್ಳೋಣ. ಇದೇನು ತುಂಬ ಫ್ರೈ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಆ ಕಸೂರಿ ಮೇಥಿ ಹಾಕಿರೋ ಘಮ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಸೇಮ್ ಇದೇ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಮತ್ತೆ ಯಾವಾಗಪ್ಪ ಅವರೆಕಾಳು ಸೀಸನ್ ಬರುತ್ತೆ ಅಂತ ಕಾಯ್ತಿರ್ತೀರ, ಅಷ್ಟು ರುಚಿಯಾಗಿ ಸಾರು ನಮಗೆ ಬರುತ್ತೆ. ಇದನ್ನು ಲೈಟಾಗಿ ಮಿಕ್ಸ್ ಮಾಡಿ ನಾವು ನೀರನ್ನು ಹಾಕಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಗ್ಲಾಸು ಅಂದರೆ 1/2 ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಸಮೇತ ಹೇಳ್ತಿದ್ದೀನಲ್ವಾ, ಅಷ್ಟೇ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಪೂರ್ತಿ ಮಿಕ್ಸ್ ಮಾಡಿ 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಥಿಕ್ನೆಸ್ ನೋಡಿದ್ರಲ್ಲ ಈ ಥರ ಇದೆ, ಬೇಯ್ತಾ ಬೇಯ್ತಾ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ, ಆಗ ನಮಗೆ ಕರೆಕ್ಟಾಗಿರುತ್ತೆ. ಓಕೆ ನೋಡಿ, ಈಗಂತೂ ಬೇಯ್ತಾ ಇದೆ. ನಾನು ಹಾಗೇ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ಮನೆಯೆಲ್ಲ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂತೀರಾ ಫ್ರೆಂಡ್ಸ್. ಹಿತ್ಕವರೆಕಾಳು ಘಮ ನಿಮಗೆ ಗೊತ್ತಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಕಾಳು ಕರೆಕ್ಟಾಗಿ ಬಂದಿದೆ. ತುಂಬ ಮೆತ್ತಗೆ ಬೇಯಿಸ್ಬಿಟ್ರು ಗಂಜಿ ಥರ ಆಗೋಗುತ್ತೆ. ಇಷ್ಟಾದರೆ ಸಾಕು, ನಾವು ಸ್ಟೌವ್ ಆಫ್ ಮಾಡಿದ ನಂತರ ಆ ಬಿಸಿನಲ್ಲಿ ಇನ್ನು ಸ್ವಲ್ಪ ಬೇಯುತ್ತೆ, ಕರೆಕ್ಟಾಗಿ ಬರುತ್ತೆ. ಥಿಕ್ನೆಸ್ ನೋಡಿ, ಚಪಾತಿ, ದೋಸೆ, ಇಡ್ಲಿ, ಪೂರಿ ಮತ್ತು ಮುದ್ದೆ ಅನ್ನಕ್ಕೂ ಸಹ ಪರ್ಫೆಕ್ಟಾಗಿ ನಾನು ಮಾಡಿದ್ದೀನಿ. ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ. ಇಷ್ಟ ಆಯಿತಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಾ ಅಲ್ವಾ? ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.